ನಾಳಿನ ಕರ್ನಾಟಕ ಬಂದ್ 50-50 ಬಂದ್ ಹಿನ್ನೆಲೆಯಲ್ಲಿ ಎಚ್ಚರವನ್ನ ವಹಿಸಿ. ನಾಳಿನ ಕರ್ನಾಟಕ ಬಂದ್ 50-50 ಇರುತ್ತೆ. ಬಂದ್ ಹಿನ್ನೆಲೆಯಲ್ಲಿ ಎಚ್ಚರ ವಹಿಸೋದು ಉತ್ತಮ. ಹೊರಗಡೆ ಓಡಾಡೋ ಮುನ್ನ ಜಾಗ್ರತೆಯನ್ನ ವಹಿಸಿ. ದೂರದ ಪ್ರಯಾಣಕ್ಕಿದ್ರೆ ಮುಂದೂಡ್ಕೊಳ್ಳಿ. ನಾಳೆ ಯಾವುದೇ ಪ್ರಯಾಣಕ್ಕೆ ಮುಂದಾಗಬೇಡಿ. ಮ್ಯಾಕ್ಸಿ ಕ್ಯಾಬ್ಗೆ ಕಾದು ಪರದಾಡಬೇಡಿ. ಆಟೋ ರಿಕ್ಷಾಗಳಿಗೆ ಕಾದು ಇಕ್ಕಟ್ಟಿಗೆ ಸಿಲುಕೊಳ್ಬೇಡಿ. ಯಾಕಂದ್ರೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಆಟೋ ಟ್ಯಾಕ್ಸಿ ಯಾವ ಸೌಲಭ್ಯಗಳು ಕೂಡ ಲಭ್ಯ ಇರೋದಿಲ್ಲ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ನಾಳೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ಸಿಗೋದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗೊಂದು ಡೀಟೇಲ್ಸ್ ನ ಕೊಡ್ತಾ ಇದೀವಿ ನೋಡಿ. ಓಕೆ, ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಆಟೋ ಟ್ಯಾಕ್ಸಿ ಎಲ್ಲವೂ ಕೂಡ ಇರಲ್ಲ. ತರಕಾರಿ ಅಂಗಡಿಗಳು ನಿಮಗೆ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಬಂದ್ಗೆ ಬೆಂಬಲವನ್ನು ಕೊಟ್ಟಿವೆ. ಹಾಗಾಗಿ ಕರ್ನಾಟಕ ಬಂದ್ನ ಹಿನ್ನೆಲೆಯಲ್ಲಿ ನಿಮಗೆ KSRTC, BMTC ಬಸ್ ಸೇವೆ ಕೂಡ ಎಂದಿನಂತೆ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಿರಲ್ಲ. ಹಾಗಿದ್ರೆ ನಾಳೆ ಏನಿರುತ್ತೆ ಅನ್ನೋದನ್ನ ನೀವು ನೋಡ್ತಾ ಇರೋದು. ಪರಿಸ್ಥಿತಿ ನೋಡಿಕೊಂಡು ಬಸ್ ಸಂಚಾರ ಸ್ಥಗಿತ ಮಾಡಬಹುದು. ನಾಳಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ಎಷ್ಟು ಸಂಖ್ಯೆಯಲ್ಲಿ ಬಸ್ಗಳು ಫೀಲ್ಡ್ಗೆ ಇಳಿಬಹುದು ಅಥವಾ ಎಷ್ಟನ್ನ ಇಳಿಸಬಾರದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ಮ ಮೆಟ್ರೋ ರೈಲು ಸೇವೆ ಎಂದಿನಂತೆ ಇರುತ್ತೆ. ಅದರಲ್ಲೂ ಕೂಡ ಯಾವುದೇ ಬದಲಾವಣೆಗಳನ್ನ ಮಾಡಿಕೊಂಡಿಲ್ಲ. ಬಂದ್ಗೆ ಮೆಟ್ರೋ ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ. ಇನ್ನು ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳು ಎಂದಿನಂತೆ ತೆರೆದಿರುತ್ತೆ. ರಜೆ ಅಂತ ನೀವೇನಾದ್ರೂ ಭಾವಿಸಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಬಹಳಷ್ಟು ಎಕ್ಸಾಮ್ಸ್ ಇದೆ, ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು, ಮತ್ತೆ ಮತ್ತೆ ರಜಾ ಅಂದ್ರೆ ಪರಿಸ್ಥಿತಿ ಕೆಡ್ತಾ ಇರುತ್ತೆ ಅಂತ ಶಾಲಾ ಕಾಲೇಜುಗಳು ಹೇಳ್ತಾ ಇರೋದು. ಪರಿಸ್ಥಿತಿ ನೋಡಿಕೊಂಡು ಆಯಾ ಡಿಸಿಗಳಿಂದ ರಜೆ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳೋದಿಕ್ಕೆ ಡಿಸಿಗಳ ವಿವೇಚನೆಗೆ ಬಿಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಲಾರಿಗಳ ಸಂಚಾರ ಯಥಾಸ್ಥಿತಿ ಇರಲಿದೆ. ಲಾರಿಗಳ ಸಂಚಾರದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಇರೋದಿಲ್ಲ. ಸೊ ಮನೆ ಕಟ್ಟುವಂತವರು, ದೊಡ್ಡ ದೊಡ್ಡ ಗೂಡ್ಸ್ ಹೋಗುವಂತಹ ವಾಹನಗಳಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ಇನ್ನು ಎಂದಿನಂತೆ ಇರಲಿವೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು. ಹೋಟೆಲ್ ಮಾಲೀಕರ ಸಂಘ ಈಗ ಆಲ್ರೆಡಿ ಹೇಳಿದೆ, ಬಂದ ದಿನಗಳು ಯಾವತ್ತೆಲ್ಲ ನಡೆಯುತ್ತೆ ಅವತ್ತೆಲ್ಲ ಒನ್ ಅವರ್ ಎಕ್ಸ್ಟ್ರಾ ಮಾಡ್ತೀವಿ ಅಂತ. ಸೊ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬ್ಯಾಂಕ್ ಯೂನಿಯನ್ ಇಂದ ನೈತಿಕ ಬೆಂಬಲವನ್ನ ಘೋಷಿಸಲಾಗಿದೆ. ಅರ್ಥಾತ್ ಬ್ಯಾಂಕ್ ಯೂನಿಯನ್ ಕೆಲಸವನ್ನ ನಿರ್ವಹಿಸ್ತಾರೆ, ಆದ್ರೆ ನೈತಿಕವಾಗಿ ಬೆಂಬಲವನ್ನ ನಾವು ಕೊಟ್ಟಿದ್ದೀವಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಒಂದು ಕರೆ ಅದು. ಹೀಗಾಗಿ ನೈತಿಕ ಬೆಂಬಲದ ಹಿನ್ನೆಲೆಯಲ್ಲಿ ಎಂದಿನಂತೆ ಬ್ಯಾಂಕ್ ವ್ಯವಹಾರಗಳೆಲ್ಲವೂ ಕೂಡ ನಡೆಯುತ್ತೆ. ಬ್ಯಾಂಕ್ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಅಂತಂದ್ರೆ ಖಂಡಿತ ಇಲ್ಲ. ನೈತಿಕ ಬೆಂಬಲ ಘೋಷಿಸಿರುವಂತಹ APMC ಮಾರುಕಟ್ಟೆ ಎಂದಿನಂತೆ ತೆರೆದಿರುತ್ತೆ. ಅವರು ಕೂಡ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆದ್ರೆ APMC ಮಾರುಕಟ್ಟೆಯನ್ನ ನಾವು ಬಂದ್ ಮಾಡೋದಿಲ್ಲ. ಬದಲಾಗಿ ನಾವು ವ್ಯಾಪಾರಸ್ಥರು ನಮ್ಮ ಹೊಟ್ಟೆ ಪಾಡಿಗಾಗಿ ನಾವು ಓಪನ್ ಮಾಡಿಕೊಳ್ಳಬೇಕು ಅಂತ. ಮಗದೊಂದು ಕಡೆಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಚಿತ್ರ ಪ್ರದರ್ಶನಕ್ಕೆ ಯಾವುದೇ ಅಡ್ಡಿ ಇಲ್ಲ. ಎಂದಿನಂತೆ ಚಿತ್ರ ಪ್ರದರ್ಶನ ಇರುತ್ತೆ. ಸೊ ಸಿನಿಮಾ ನೋಡೋರಿಗೆ ಒಂದೊಳ್ಳೆ ಅವಕಾಶ. ಸಿನಿಮಾಗಳನ್ನ ನೋಡ್ಲಿಕ್ಕೆ ಯಾವುದೇ ಆತಂಕಗಳಿಲ್ಲ ಅಥವಾ ಹೋಗ್ಬೇಕಾ ಬೇಡವಾ ಅನ್ನುವಂತ ಕನ್ಫ್ಯೂಷನ್ಸ್ ಬೇಡ. ಬಹುತೇಕ ಮಾಲ್ಗಳಿಗೆ ನೆಟ್ ಅಳವಡಿಸಿ ಓಪನ್ ಮಾಡಬಹುದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ನೆಟ್ಗಳನ್ನ ಹಾಕ್ತಾರೆ ಇಂತಹ ಸಂದರ್ಭದಲ್ಲಿ, ಪ್ರತಿಭಟನೆಗಳು ಅಥವಾ ಬಂದ್ ಇರುವಂತಹ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಮಾಲ್ಗಳಿಗೆ ನೆಟ್ ಅನ್ನ ಹಾಕೋ ಮೂಲಕವಾಗಿ ಮಾಲ್ಗಳು ಕೂಡ ಓಪನ್ ಇರುತ್ತೆ ಅಂತ. ಇದಿಷ್ಟು ಕರ್ನಾಟಕ ಬಂದ್ ನ ದಿನ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದಕ್ಕೆ ಇರುವಂತಹ ಒಂದಷ್ಟು ಮಾಹಿತಿ. ಹಾಗಿದ್ರೆ ನಾಳೆ ಬಂದ್ ನ ಹಿನ್ನೆಲೆಯಲ್ಲಿ ಏನೆಲ್ಲ ಸಿಗೋದಿಲ್ಲ, ಯಾವ ಸೌಲಭ್ಯಗಳು ಸಿಗಲ್ಲ ಅನ್ನೋದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸೊ ಹಾಗಿದ್ರೆ ನಾಳೆ ಏನೆಲ್ಲ ಸಿಗಲ್ಲ ಅಂತಂದ್ರೆ 200,000 ಆಟೋ ರಿಕ್ಷಾಗಳು ಸಂಚರಿಸಲ್ಲ. 200,000 ಆಟೋ ರಿಕ್ಷಾಗಳು ಕೂಡ ಈಗ ಬಂದ್ಗೆ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಸಂಚಾರ ಇರೋದಿಲ್ಲ. 1.5 ಲಕ್ಷ ಓಲಾ ಊಬರ್ ಟ್ಯಾಕ್ಸಿಗಳು ಕೂಡ ಓಡಾಟವನ್ನ ನಡೆಸೋದಿಲ್ಲ. ಅವರು ಕೂಡ ಬಂದ್ಗೆ ಬೆಂಬಲವನ್ನ ಯಾವತ್ತು ಬಂದ್ ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡ್ರು ಅವತ್ತೇ ಅವರು ಬೆಂಬಲವನ್ನ ಘೋಷಣೆ ಮಾಡಿಬಿಟ್ರು. ಇನ್ನು 25,000 ಮ್ಯಾಕ್ಸಿ ಕ್ಯಾಬ್, 10,000 ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಸ್ಥಗಿತವಾಗುತ್ತೆ. ಏರ್ಪೋರ್ಟ್ಗೆ ಹೋಗುವಂತವರು ಟ್ಯಾಕ್ಸಿ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೊಳ್ಬೇಕು. ಇನ್ನು KSTDC ಮೇರು ಮತ್ತೆ ಮೆಗಾ ಕ್ಯಾಬ್ಗಳು ಕೂಡ ಸಂಚಾರವನ್ನ ಮಾಡೋದಿಲ್ಲ. ITBT ಕಚೇರಿಗೆ ಪಿಕಪ್ ಡ್ರಾಪ್ ಮಾಡುವ ವಾಹನಗಳು ಕೂಡ ಇರೋದಿಲ್ಲ. ಸೊ ITBT ಕಂಪನಿಗಳಿಗೆ ಓಡಾಟವನ್ನ ನಡೆಸೋರು ತಮ್ಮ ಸ್ವಂತ ವಾಹನದಲ್ಲಿ ಹೋಗಬೇಕು, ಇಲ್ಲಾಂದ್ರೆ ಮೆಟ್ರೋವನ್ನ ಬಳಸಬೇಕಾಗತ್ತೆ. 9,000 ಖಾಸಗಿ ಬಸ್ ಸೇರಿ ಒಟ್ಟು 6,00,000 ವಾಹನಗಳು ಸ್ತಬ್ಧವಾಗ್ತಾ ಇದೆ. ಸೊ ಹಾಗಾಗಿ ಬಸ್ ವ್ಯವಸ್ಥೆಯಲ್ಲಿ, ಖಾಸಗಿ ಬಸ್ ವ್ಯವಸ್ಥೆಯಲ್ಲಿ ಒಂದಷ್ಟು ವ್ಯತ್ಯಯಗಳನ್ನ ನೀವು ನೋಡಬಹುದು. ಬಟ್ KSRTC, BMTC ಬಸ್ಗಳು ಸಹಜವಾಗಿ ಇದ್ದೇ ಇರುತ್ತೆ. ಬಟ್ಟೆ ಅಂಗಡಿ, ಚಾಟ್ಸ್, ತರಕಾರಿ, ಹೂವು, ಹಣ್ಣು ಅಂಗಡಿಗಳು ಇರೋದಿಲ್ಲ.
ಆದರೆ ಎಪಿಎಂಸಿ ಮಾರುಕಟ್ಟೆ ಮಾತ್ರ ಓಪನ್ ಇರುತ್ತೆ. ಬೀದಿ ಬದಿ ಅಂಗಡಿಗಳು ಕೂಡ ಬಂದ್ಗೆ ಬೆಂಬಲವನ್ನು ಕೊಟ್ಟಿರೋದ್ರಿಂದಾಗಿ ಬೀದಿ ಬದಿ ಅಂಗಡಿಗಳು ಓಪನ್ ಇರೋದಿಲ್ಲ. ಸೊ ನೀವೇನಾದರೂ ಬೀದಿ ಬದಿಯ ಅಂಗಡಿಗಳಲ್ಲಿ ಖರೀದಿ ಮಾಡಬೇಕು ಅಂತ ಅಂದರೆ ಅದು ಇವತ್ತೇ ನೀವೇನಾದರೂ ಖರೀದಿ ಇಟ್ಕೊಂಡಿದ್ರೆ ಅದನ್ನು ಬೆಟರ್ ನೀವು ಮಾಡ್ಕೊಂಬಿಡೋದು ಉತ್ತಮ. ಯಾಕಂದರೆ ನಾಳೆ ಬಹುಶಃ 6 ಗಂಟೆಯವರೆಗೂ ಸಂಜೆಯವರೆಗೂ ಈ ಯಾವ ವ್ಯವಸ್ಥೆಗಳು ಸಿಗೋದಿಲ್ಲ. ಬಂದ್ಗೆ ಯಾರ ಬೆಂಬಲ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ ನೀವು. 4 ಲಕ್ಷ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಬಂದ್ಗೆ ಬೆಂಬಲವನ್ನ ಕೊಡಲಾಗಿದೆ. ಇದರಲ್ಲಿ 4 ಲಕ್ಷ ಬೀದಿ ಬದಿ ವ್ಯಾಪಾರಿಗಳು ಸೇರ್ಕೊಂಡಿದ್ದಾರೆ. ಕ್ರಮೇಣ ಈ ಬಂದ್ನ ಎಫೆಕ್ಟ್ನ ನೋಡಿಕೊಂಡು ಉಳಿದವರು ಕೂಡ ಜಾಯ್ನ್ ಆಗ್ತಾರೆ. ಇನ್ನು ಸರ್ಕಾರಿ ಕಾರು ಓಡಿಸುವಂತಹ ಚಾಲಕರ ಸಂಘದಿಂದಲೂ ಕೂಡ ಬಂದ್ಗೆ ಬೆಂಬಲವನ್ನ ಸೂಚನೆ ಕೊಡಲಾಗಿದೆ. ಹೀಗಾಗಿ ಸರ್ಕಾರಿ ಕಾರು ಚಾಲಕರೇನಿದ್ದಾರೆ ಅವರೆಲ್ಲರೂ ಕೂಡ ಫೀಲ್ಡ್ಗೆ ಬರೋದಿಲ್ಲ. ಕರ್ನಾಟಕ ಬಂದ್ ಯಾವುದೇ ರೀತಿಯ ಕಮರ್ಷಿಯಲ್ ಬಂದ್ ಅಲ್ಲ. ಹಾಗಾಗಿ ನಾವು ನಮ್ಮ ರಾಜ್ಯದ ಹಕ್ಕು, ಈ ರಾಜ್ಯದ ಮಕ್ಕಳಾಗಿರ್ತಕ್ಕಂತ ನಾವು, ಈ ರಾಜ್ಯದ ಪ್ರಜೆಗಳು ಉದ್ಯೋಗದಲ್ಲಿ ನಮ್ಗೆ ಅವಕಾಶ ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಈ ಅವಕಾಶ ಬೇಕು. ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವ ಹಾಳಾಗೋಗುತ್ತೆ, ನಮ್ಮ ಅಸ್ತಿತ್ವ ಉಳಿಯಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬಂದ್ಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದೇವೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಯಾವುದೇ ಸೇವೆಗಳು ಇರೋದಿಲ್ಲ. ಈಗಾಗಲೇ ಚಾಲಕರು, ಎಲ್ಲಾ ಚಾಲಕರಿಗೂ ಮಾಹಿತಿ ರವಾನೆಯಾಗಿದೆ. ನಾವು ನಮ್ಮ ಸಂಪೂರ್ಣ ಬಂದ್ಗೆ ಏನು ಬೆಂಬಲ ಇದೆ ನಾವು ಸಂಪೂರ್ಣವಾಗಿ ನೀಡಿದ್ದೇವೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ನಾಳೆ ವಿವಿಧ ಕನ್ನಡ ಪರ ಸಂಘಟನೆಗಳು ಮತ್ತು ಜೊತೆಗೆ ಕಾರ್ಮಿಕ ಸಂಘಟನೆಗಳು ಕೂಡ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಬಂದ್ಗೆ ರಾಜ್ಯ ಓಲಾ ಊಬರ್ ಟ್ಯಾಕ್ಸಿ ಮಾಲೀಕರ ಸಂಘದಿಂದಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಸೊ ಹೀಗಾಗಿ ನಾಳೆ ಇಡೀ ಕರುನಾಡು ಸ್ತಬ್ಧ ಆಗಲಿದೆ ಅನ್ನುವಂತಹ ಸೂಚನೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಸದ್ಯ ನನ್ನ ಜೊತೆ ಓಲಾ ಊಬರ್ ಅಸೋಸಿಯೇಷನ್ನ ಅಧ್ಯಕ್ಷರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಬಂದ್ನಲ್ಲಿ ನಿಮ್ಮ ಬೆಂಬಲ ಹೇಗಿರುತ್ತೆ? ನಾವು ಸಂಪೂರ್ಣವಾದಂಥ ಬೆಂಬಲನ ಸೂಚಿಸಿದ್ದೇವೆ. ನಮ್ಮ ಓಲಾ ಊಬರ್ನಲ್ಲಿ ರನ್ ಆಗ್ತಕ್ಕಂಥ ಆಟೋಗಳಿರ್ಬೋದು, ಟ್ಯಾಕ್ಸಿಗಳಿರ್ಬೋದು, ಎಲ್ಲ ಬಂದ್ ಮಾಡಲಿಕ್ಕೆ ನಾವು ಈಗ ಆಲ್ರೆಡಿ ಸಂದೇಶನ ರವಾನೆ ಮಾಡಿದ್ದೇವೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಸೇವೆಗಳು ಇರೋದಿಲ್ಲ. ಸೊ ಎಲ್ಲ ಚಾಲಕರು ಈ ಬೆಂಬಲಕ್ಕೆ ತಮ್ಮ ಒಂದು ಸಹಮತನ ಸೂಚಿಸಿದ್ದಾರೆ. ಅರ್ಥಾತ್ ಅವರೇ ನಮಗೆ ಮೊದಲನೇದಾಗಿ ಅವರೇ ತಿಳಿಸಿದ್ದು ಈ ಒಂದು ಹೋರಾಟಕ್ಕೆ ನಾವೆಲ್ಲ ನಿಂತ್ಕೋಬೇಕು ಅಂತ. ಯಾಕಂದ್ರೆ ನಾಳೆ ನಮ್ಮ ಅಕ್ಕ ತಂಗಿದಿರು, ಮನೆಯಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಂದಿರು, ನಮ್ಮ ಚಾಲಕರ ವರ್ಗದಲ್ಲೂ ಸಹ ಭೇದ ಭಾವಗಳಾಗ್ತದೆ. ಹೊರ ರಾಜ್ಯದಿಂದ ಬರ್ತಕ್ಕಂಥ ಚಾಲಕರಿಗೆ ಮನ್ನಣೆ ಆಗ್ತಾರೆ, ಹೊರ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿಗಳು, ಹೊಸ ಹೊಸ ಎಂಪ್ಲಾಯೀಸ್ಗೆಲ್ಲ ಮನ್ನಣೆ ಆಗ್ತಾರೆ ಇವರು. ಸೊ ಇಲ್ಲಿ ಕರ್ನಾಟಕದಲ್ಲಿರೋರ್ಗೆ ಮೊದಲು ಉದ್ಯೋಗ ಕೊಡಬೇಕು, ಕನ್ನಡಿಗರಿಗೆ ಕೊಡಬೇಕು. ಯಾಕಂದ್ರೆ ಈ ರಾಜ್ಯ ನಮ್ದು, ನಾವು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿರೋದು. ನಮಗೆ ಇವತ್ತು ಉದ್ಯೋಗ ಸಿಗಲಿಲ್ಲ ಅಂದ್ರೆ ನಾಳೆ ನಾವೆಲ್ಲ ಬೀದಿಪಾಲಾಗ್ತೇವೆ. ಸೊ ಬೀದಿಪಾಲಾಗಕ್ಕಿಂತ ಹೆಚ್ಚು ಒಳ್ಳೇದು ಒಂದು ದಿನ ನಾವು ದುಡಿಮೆನ ಬಿಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಸೊ ನಾಳೆ ಆ ಬಿಸಿ ಮುಟ್ಟಿಸುವಂತ ಕೆಲಸನ ನಾವು ಮಾಡ್ತೇವೆ. ನಾಳೆ ಎಷ್ಟು ಜನ ಚಾಲಕರು ಈ ಒಂದು ಬಂದ್ ನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅಂತ? ನಾವು ಓಲಾ ಊಬರ್ ನಲ್ಲಿ ಈಗಾಗಲೇ ಓಲಾ ಮತ್ತೆ ಊಬರ್ ಎರಡೂ ಸೇರಿಸಿ 100,000+ ಚಾಲಕರು ಇದರಲ್ಲಿದ್ದೇವೆ. ಸೊ ಅದು ಬಿಟ್ಟು ಬೇರೆ ಟ್ಯಾಕ್ಸಿಗಳು ಒಂದು 40,000-50,000 MNC ಕಂಪ್ನೀಸ್ಗೂ ಓಡಾಡುವಂಥವು. ಕೆಲವೊಂದು MNC ಕಂಪ್ನೀಸ್ಗಳನ್ನ ಬಿಟ್ಟರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಓಲಾ ಊಬರ್ ಸೇವೆಗಳಂತೂ ಯಾವುದೂ ಇರಲ್ಲ. 100,000+ ಚಾಲಕರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್, ಟ್ಯಾಕ್ಸಿ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೇನೆ. ಸರ್, ನಾಳೆ ಬಂದ್ಗೆ ನೀವು ಹೇಗೆ ಬೆಂಬಲ ಸೂಚಿಸ್ತೀರಿ? ಸರ್, ಸಂಪೂರ್ಣವಾಗಿ ನಮ್ಮ ಬೆಂಬಲ ಆಲ್ರೆಡಿ ಸೂಚಿಸಿದ್ದೀವಿ. ನಾವೆಲ್ಲ ಕಡೆ ಸಂಪೂರ್ಣವಾಗಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಯಾವುದೇ ಕಾರಣಕ್ಕೂ ಯಾವುದೇ ಥರ ಟ್ಯಾಕ್ಸಿ ಸೇವೆಗಳು, ಆಟೋ ಸೇವೆಗಳು ಯಾವುದೇ ಥರ ಇರಲ್ಲ. ನಮ್ಮ ಸ್ನೇಹಿತರು, ಆತ್ಮೀಯರು ಯಾರ್ಯಾರು ಟ್ಯಾಕ್ಸಿ ಆಟೋ ಏನೇನು ಓಡಿಸ್ತಾ ಇದ್ರೋ, ಸೊ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಈ ನಾಳೆ ಬೆಳಿಗ್ಗೆಯಿಂದ 6 ಗಂಟೆಯಿಂದ ಸಂಜೆ 6 ಗಂಟೆ ನಿಮ್ಮ ಸ್ನೇಹಿತರು ಎಲ್ಲರೂ ನಾವು ಬಂದ್ನಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾರೆ? ಹೌದು ಸರ್, ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಯಾಕಂದ್ರೆ ಇದು ನಮ್ಮ ಕನ್ನಡಿಗರು ಬಂದ ಮೇಲೆ, ಈಗ ಹೊರ ರಾಜ್ಯಗಳಿಂದ ಬಂದು ಡ್ಯೂಟಿ ಮಾಡ್ತಿರೋವಂಥದ್ದು ಸುಮಾರು ಜನ ಇದ್ದಾರೆ. ಸೊ ಇದರಲ್ಲಿ ಸುಮಾರು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಫಸ್ಟ್ ನಮ್ಮ ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು. ಈ ಒಂದು ವರದಿಯನ್ನು ಜಾರಿ ಮಾಡಿ ಅಂತೇಳಿ ಹಲವು ವರ್ಷಗಳಿಂದ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ರು ಕೂಡ ಇದುವರೆಗೂ ಕೂಡ ಸರ್ಕಾರ ನಿದ್ದೆಯಿಂದ ಎದ್ದಿಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇದೆ. ಏನು ಹೇಳ್ತೀರಿ ಸರ್? ಅವರವರೇ ಕಿತ್ತಾಡ್ಕೊಳಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಹಂಗಾಗಿ ಇಲ್ಲಿ ನಮ್ಮನ್ನು ನೋಡ್ತಾ ಇಲ್ಲ ಅವರು. ಆಲ್ಮೋಸ್ಟ್ ನಾನು ತುಂಬ ದಿನಗಳಿಂದ ನೋಡಿದ್ದೀನಿ, ಯಾರೊಬ್ಬರೂ ಕೂಡ ಒಂದು ಮಿಡ್ಲ್ ಫ್ಯಾಮಿಲಿಯವ್ರು, ಎಲ್ಲ ಮಿಡ್ಲ್ ಫ್ಯಾಮಿಲಿಯಿಂದ ಕೆಳಂಥದವರೇ ನಾವೆಲ್ಲ ಹೋಗಿ ಕೂಲಿ ಮಾಡೋದು, ಕೆಲಸ ಮಾಡೋದು ಎಲ್ಲ. ಅದು ಬಿಟ್ಟರೆ ಅವರು ಏನು ಮಾಡ್ಕೊಂಬಿಟ್ಟವ್ರೆ, ನಾವು ಏನು ಮಾಡಿದ್ರು ಮತ್ತೊಂದು ಮಗದೊಂದು ಅಂದ್ಕೊಂಡು ನಾವು ಯಾರೊಬ್ಬರು ತಕ್ಕ ಹೋದ್ರೂ ನಮ್ಮೇಲೆ ದೌರ್ಜನ್ಯನೇ ಆಗೋದು. ಇದು ಓಲಾ ಊಬರ್ ಮತ್ತು ಟ್ಯಾಕ್ಸಿ ಚಾಲಕರು ಹೇಳ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂತಹ
ಒಕ್ಕೊರಳಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜಪ್ಪ ಜೊತೆ ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಾಳಿನ ಬಂದ್ ಹಿನ್ನೆಲೆಯಲ್ಲಿ ಬಸ್ಗಳಲ್ಲಿ ಓಡಾಟ ನಡೆಸುವವರು ತುಂಬಾ ಡಿಪೆಂಡ್ ಆಗಿರ್ತಾರೆ. ಹೀಗಾಗಿ ಬಸ್ ಇರುತ್ತಾ ಇಲ್ವಾ ಅನ್ನೋದನ್ನ ಗಮನಿಸಿಕೊಳ್ಳೋಣ. ಕರ್ನಾಟಕ ಬಂದ್ ಸಾರಿಗೆ ನೌಕರರ ನೈತಿಕ ಬೆಂಬಲ ಘೋಷಣೆ ಮಾಡಲಾಗಿದೆ. ಸೊ ನೈತಿಕ ಬೆಂಬಲ ಇದೆ ಅಂತ ಅಂದ್ರೆ ಸಹಜವಾಗಿ ಬಸ್ಗಳ ಸಂಚಾರ ಇರುತ್ತೆ, ಆದರೆ ಬಂದ್ ವಿಚಾರದಲ್ಲಿ ನಮ್ಮ ಬೆಂಬಲ ಇದೆ, ನಮ್ಮ ಸಹಮತ ಇದೆ ಅನ್ನುವಂತಹ ಅರ್ಥವನ್ನ ಸೂಚಿಸುತ್ತೆ. ಹೀಗಾಗಿ ಕರ್ನಾಟಕ ಬಂದ್ ಸಾರಿಗೆ ನೌಕರರ ನೈತಿಕ ಬೆಂಬಲವನ್ನ ಘೋಷಣೆ ಮಾಡುವ ಮೂಲಕವಾಗಿ ಬಸ್ಗಳ ವ್ಯವಸ್ಥೆಯೂ ಕೂಡ ಇರುತ್ತೆ. ಜೊತೆಗೆ ಈ ಬಂದ್ನ ಉದ್ದೇಶ ಏನಿದೆ, ಆ ಉದ್ದೇಶದ ಕುರಿತಾಗಿ ತಮ್ಮ ಸಹಮತ ಇದೆ ಅನ್ನೋದನ್ನ ಕೂಡ ಇದು ಸೂಚಿಸ್ತಾ ಇದೆ. ಇನ್ನು ಸಾರಿಗೆ ನೌಕರರು ಬಸ್ ಸಂಚಾರ ಸ್ಥಗಿತಗೊಳಿಸಲ್ಲ. ನಾನೀಗಾಗಲೇ ಹೇಳಿದ ಹಾಗೆ ಅವರು ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿರೋದ್ರಿಂದಾಗಿ ಬಸ್ ಸಂಚಾರದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಿರೋದಿಲ್ಲ. ನಾರ್ಮಲ್ ಆಗಿ ಎಷ್ಟು ಸಂಖ್ಯೆಯಲ್ಲಿ ಬಸ್ಗಳು ಫೀಲ್ಡ್ಗೆ ಇಳಿಯುತ್ತೋ ಅದೇ ರೀತಿಯಲ್ಲಿ ಇರುತ್ತೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಬಸ್ ಸಂಚಾರವನ್ನು ತೀರ್ಮಾನ ಮಾಡ್ತಾರೆ. ಅಂದರೆ ಎಷ್ಟು ಸಂಖ್ಯೆಯಲ್ಲಿ ಬಸ್ಗಳು ಓಡಾಟವನ್ನು ನಡೆಸಬಹುದು ಅಥವಾ ಪೂರ್ಣ ಪ್ರಮಾಣದಲ್ಲಿ ಹೇಗಿತ್ತೋ ಅದೇ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬಹುದು ಅನ್ನುವಂಥ ತೀರ್ಮಾನವನ್ನು ಮಾಡ್ತಾರೆ. ಸಾರಿಗೆ ನೌಕರರು ಬಸ್ ಸಂಚಾರ ಸ್ಥಗಿತಗೊಳಿಸಲ್ಲ. ಹೀಗಾಗಿ ದೂರ ದೂರಗಳಿಗೆ ಹೋಗಬೇಕು, ಬಸ್ಗೆ ಡಿಪೆಂಡ್ ಆಗಿರ್ತೀವಿ ಅಂತ ಅನ್ನೋರಿಗೆ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಪ್ರತಿಭಟನೆ, ಕಲ್ಲು ತೂರಾಟದಂತಹ ಅಹಿತಕರ ಘಟನೆ ನಡೆದ್ರೆ ಸಂಚಾರ ಸ್ಥಗಿತ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಅರುಣ, ನೈತಿಕ ಬೆಂಬಲ ಘೋಷಣೆ ಮಾಡಿರೋದ್ರಿಂದ ಯಾವುದೇ ವ್ಯತ್ಯಾಸಗಳಾಗಲ್ವಾ ಅಥವಾ ಕೊನೆ ಕ್ಷಣದ ಬದಲಾವಣೆಗಳೇನಾದರೂ ಆಗಬಹುದಾ? ಎಸ್ ದಿವ್ಯಜ್ಯೋತಿ, ನಾಳೆ ಒಂದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ಒತ್ತಾಯಿಸಿ ಕರ್ನಾಟಕದ 400ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಆದರೆ ಸಾರಿಗೆ ನೌಕರರ ಸಂಘಟನೆಗಳು ಮಾತ್ರ ಬಂದ್ಗೆ ಕರೆಯನ್ನು ಕೊಟ್ಟಿಲ್ಲ, ಬದಲಾಗಿ ನೈತಿಕವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದಾವೆ. ಈಗಾಗಲೇ ಸಾರಿಗೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾಳೆ ಎಂದಿನಂತೆ ಬಸ್ಗಳ ಸಂಚಾರ ಇರುತ್ತೆ. KSRTC ಇರ್ಬೋದು, BMTC ಬಸ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಅದಿಷ್ಟೇ ಅಲ್ಲದೆ KSRTC MD ಆಗಿರ್ತಕ್ಕಂಥ ಶಿವಯೋಗಿ ಕಳಸದವರು ಇಂದು ರಾತ್ರಿ ಅಥವಾ ಸಾಯಂಕಾಲದಿಂದಲೇ ಬಸ್ ಡಿಪೋದಿಂದ ಹೊರಡುವಂತಹ ಬಸ್ಗಳು ಪೊಲೀಸ್ ರಕ್ಷಣೆಯಲ್ಲಿ ಹೊರಡಬೇಕು. ಅದಿಷ್ಟೇ ಅಲ್ಲದೆ ಪೊಲೀಸರೊಂದಿಗೆ ಸಹಕರಿಸಬೇಕು, ಸಾರಿಗೆ ಇಲಾಖೆಗೆ ಯಾವುದೇ ರೀತಿಯ ಆದಾಯಕ್ಕೆ ಧಕ್ಕೆ ಆಗದ ಹಾಗೆ ನೋಡಿಕೊಳ್ಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ನಾಳೆಯ ಒಂದು ಬಸ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಈಗಿನ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ. ಆದರೆ ಸೌದಿ ಅವರೇ ಹೇಳಿರುವಂತಹ ಒಂದು ಪ್ರಕಾರವಾಗಿ ಹೇಳೋದಾದರೆ ಕೊನೆಯ ಕ್ಷಣದಲ್ಲಿ ಯಾವುದೇ ಆದರೂ ಕಿಡಿಗೇಡಿಗಳ ಕೃತ್ಯದಿಂದಾಗಿ ಬಸ್ಗೆ ಏನಾದರೂ ಹಾನಿಯನ್ನು ಉಂಟಾದರೆ, ಪರಿಸ್ಥಿತಿ ಏನಾದರೂ ಕೈಮೀರಿದ್ರೆ ಬಸ್ಗಳು ಬಂದ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇದಾವೆ. ಬಸ್ಗಳು ಏನಾದರೂ ಬಂದ್ ಆದ್ರೆ ನಿಜಕ್ಕೂ ಕೂಡ ಬಂದ ಮೇಲೆ ಸಿಕ್ಕಾಪಟ್ಟೆ ಆಗಿರ್ತಕ್ಕಂಥ ಹೊಡೆತ ಬೀಳುತ್ತೆ. ಇನ್ನು ಈ ಬಗ್ಗೆ ಬಸ್ಗಳು ಬಂದ್ ಆದ್ರೆ ಏನಾಗುತ್ತೆ ಎನ್ನುವ ಬಗ್ಗೆ ಮಾತಾಡಲಿಕ್ಕೆ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿ ಇದ್ದಾರೆ. ಮೇಡಮ್, ನಾಳೆ ಏನಾದರೂ ಬಸ್ ಬಂದ್ ಆದ್ರೆ ಏನಾಗುತ್ತೆ? ಸ್ಟೂಡೆಂಟ್ಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದೂರದಿಂದ ಪ್ರಯಾಣ ಮಾಡ್ತಿರ್ತಾರೆ. ಸ್ಟೂಡೆಂಟ್ ಅಲ್ಲದಲ್ಲೇ ಕೆಲ್ಸಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು, ಇವರೆಲ್ಲ ಪಾಪ ಬಸ್ ಮೇಲೆ ಅವಲಂಬಿತವಾಗಿರ್ತಾರೆ. ಮಿಡಲ್ ಕ್ಲಾಸ್ ಅವ್ರಿಗೆ ಬಸ್ ಬಿಟ್ಟರೆ ಬೇರೆ ಏನಿರಲ್ಲ, ಓನ್ ವೆಹಿಕಲ್ಸ್ ಇಟ್ಕೊಂಡವರಾದರೆ ಓಡಾಡ್ತಾರೆ, ಬಟ್ ಬಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರೆಲ್ಲ. ಅದರಿಂದ ತುಂಬ ಅವ್ರಿಗೆ ಹೊಡ್ತಾ ಬೀಳುತ್ತೆ, ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಅವರು. ಸೊ ಅವಾಗ ಏನಪ್ಪ ಮಾಡೋದು ಅಂತೇಳಿ ಅವತ್ತು ಅವ್ರ ಕೆಲಸ ಹಾಳಾಗುತ್ತೆ, ಇಲ್ಲ ಕಾಲೇಜ್ ಹಾಳಾಗುತ್ತೆ. ಹೀಗಾಗಿ ಅದಲ್ದಲ್ಲೇ ಸುಮ್ಮನೆ ಈ ಬಸ್ಸಿಗೆಲ್ಲ ಬೆಂಕಿ ಹಚ್ಚುವಂಥದ್ದು, ಈ ಕಲ್ಲು ಓಡಿಯೋದ್ರಿಂದ ನಮ್ಮದೇ ಆದ ಸಾರ್ವಜನಿಕ ಆಸ್ತಿ ಅವೆಲ್ಲ ಅದಕ್ಕೆಲ್ಲ ಹಾನಿ ಮಾಡೋದ್ರದ್ರಿಂದ ಅದು ನಮ್ಮ ಉಪಯೋಗಕ್ಕೆ ಬರೋವಂಥದ್ದು ಹಾಗೆಲ್ಲ ಮಾಡೋವಂಥ ತಪ್ಪು. ಆದ್ದರಿಂದ ಸ್ವಲ್ಪ ಬಂದಾದ್ರೂ ಈ ಥರ ಕೃತ್ಯಗಳನ್ನೆಲ್ಲ ಮಾಡೋದನ್ನ ಕಮ್ಮಿ ಮಾಡಬೇಕು. ಸರ್, ನಾಳೆ ಏನಾದರೂ ಬಸ್ಗಳು ಬಂದಾದರೆ ಏನು ಮಾಡ್ತೀರಾ? ಯಾವ ಊರಿಂದ ಬಂದಿದ್ದೀರಾ? ಮತ್ತು ನಾಳೆ ಏನೆಲ್ಲ ಕೆಲಸಗಳನ್ನ ಯಾವ ರೀತಿ ಮಾಡ್ಕೊತೀರಾ? ಆಟೋನೂ ಇರಲ್ಲ, ಟ್ಯಾಕ್ಸಿನೂ ಇರಲ್ಲ, ಡಿಪೆಂಡ್ ಆಗಿರೋದು ಬಸ್ ಮೇಲೆ. ಮೇಡಮ್, ನಾನು ಚಳ್ಳಕೆರೆಯಿಂದ ಬಂದಿದ್ದೇನೆ. ಕಾರ್ಯನಿಮಿತ್ತ ಇವತ್ತು ಬೆಂಗಳೂರಿಗೆ ಸಾಕಷ್ಟು ಎಲ್ಲ ಓಡಾಡ್ಕೊಂಡು ಇನ್ನೂ ಕೆಲಸ ಉಳಿದಿದೆ. ಇವತ್ತು ಕೆಲಸ ಮುಗಿಸ್ಕೊಂಡು ನಾಳೆ ಚಳ್ಳಕೆರೆಗೆ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಸ್ಸು ಬಂದಾದರೆ ನಮಗೆಲ್ಲಿ ಉಳ್ಕೊಳ್ಳೋಕ್ಕೂ ಜಾಗ ಇರಲ್ಲ, ತುಂಬ ಕಷ್ಟ ಆಗ್ತದೆ. ಈ ನೋಡು, ಈಗ ಈ ರೀತಿ ಧರಣಿಗಳು ಈ ರೀತಿ ಮಾಡೋದರಿಂದ, ಕನ್ನಡ ಪರ ಸಂಘಟನೆಗಳು ಮಾಡೋದರಿಂದ ಸ್ವಲ್ಪ ಬೇಕಾದಷ್ಟು ಸ್ಟೂಡೆಂಟ್ಸ್ಗೂ ಹಿಂಗೆ ಹಳ್ಳಿಯಿಂದ ಬರೋ ಜನಗಳಿಗೂ ನಾನಾ ರೀತಿ ಅನುಕೂಲಗಳಾಗ್ತದೆ. ಇವ್ರು ಕೂಡ ಸರ್ಕಾರ ಇದನ್ನು ಗಮನಿಸಬೇಕಾಗಿದೆ. ಈಗ ಸಂಘ ಈ ಕನ್ನಡ ಪರ ಸಂಘಟನೆಗಳಿಗೆ ಏನಿದೆ, ಇವರು ಈ ರೀತಿ ಧಾರಣ ಮಾಡೋ ಬದಲು ಇವರೇ ಒಂದು ಆಯಾಗ ನೇರವಾಗಿ ಸರ್ಕಾರದ ಹತ್ರ ಹೋಗಿ ಇವರ ಏನು ಬೇಡಿಕೆಗಳೇನು ಈ ಶಾಂತ ರೀತಿಯಲ್ಲಿ ಚರ್ಚೆ ಮಾಡಿ ಪರಿಹಾರ ಮಾಡ್ಕೊಳ್ಳೋಕೆ ಅವಕಾಶ ಉಂಟು. ಅವ್ರಿಗೂ ಕೂಡ ಕನ್ನಡ ಪರ ಸಂಘಟನೆ ಕೂಡ ನನ್ನ ಮನವಿ ಏನಂದರೆ, ನೀವು ಮಾಡೋದು ಒಳ್ಳೆಯದೇ, ಕನ್ನಡ ಪರರಿಗೆ ಮಾಡ್ತಿದ್ರಿ, ಇಲ್ಲಿ ಬೆಂಗಳೂರಿನಲ್ಲಿ
ಇವತ್ತು ಎಲ್ಲ ನಾರ್ತ್ ಇಂಡಿಯನ್ಸ್ ಬಂದು ತುಂಬಿ ತುಳುಕ್ತಾ ಇದ್ದಾರೆ. ನಮಗೆ ಕೆಲಸಗಳು ಸಿಗ್ತಾ ಇಲ್ಲ ಕನ್ನಡದಲ್ಲಿ, ನಾವು ಹುಟ್ಟಿ ಬೆಳೆದಿರೋರಿಗೆ ಈ ರೀತಿ ಯೋಚನೆ ಮಾಡಿದರೆ ಒಳ್ಳೆಯದೇ. ಆದರೂ ಸಹ ಇವರು ನೀವು ಈ ರೀತಿ ಧಾರಣ ಮಾಡಿ ಬಸ್ಗಳು ಸುಡ್ತಾರೆ ಅಲ್ಲಿ ದಂಧೆ. ಇದರಲ್ಲಿ ಇನ್ನೂ ಒಂದೇನೆಂದರೆ ಈ ಕಿಡಿಗೇಡುಗಳು ಇಂಥ ಸಮಯವನ್ನೇ ಕಾಯ್ದಿರ್ತಾರೆ, ಅವಲಂಬಿಸ್ಕೊಡ್ತಾರೆ. ಸಾಕಷ್ಟು ಸರ್ಕಾರಕ್ಕೆ ಜನಗಳ ಆಸ್ತಿ ಪಾಸ್ಗಳು ನಷ್ಟ ಮಾಡ್ತಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ದಯವಿಟ್ಟು ಸಂಘ ಪರ ಸಂಘಟನೆಗಳು ಹೋಗಿ ವಿಧಾನಸೌಧಕ್ಕೆ ಹೋಗಿ ಅವ್ರ ಬೇಡಿಕೆಗಳೆಲ್ಲ ಸಂಬಂಧಪಟ್ಟ ಚೀಫ್ ಮಿನಿಸ್ಟರ್ ಆಗಲಿ ಮಿನಿಸ್ಟರ್ ಎಲ್ಲ ಇಟ್ಟುಬಿಟ್ಟು ಪರಿಷ್ಕಾರ ಕಂಡುಕೊಳ್ಳೋದು ಒಳ್ಳೇದಂತ ನನ್ನ ಅಭಿಪ್ರಾಯ ಮೇಡಮ್. ಸರ್, ನಾಳೆ ಬಂದ್ ಬಗ್ಗೆ ಏನು ಹೇಳ್ತೀರಿ? ನಾವು ಹೇಳೋದಂದ್ರೆ ಒಂದೇ ಮಾತಲ್ಲಿ ಹೇಳೋದಂದ್ರೆ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗುತ್ತೆ, ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗುತ್ತೆ. ಅದನ್ನ ಮೊದಲು ಸರ್ಕಾರ ಏನಿದೆ ಅದು ಗಮನಿಸಬೇಕು. ಪ್ರತಿ ಬಂದರಿನಲ್ಲೂ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇರೋದು, ಅವ್ರಿಗೇನು ಆಗ್ತಾ ಇಲ್ಲ. ಅದನ್ನ ದಯವಿಟ್ಟು ಸರ್ಕಾರ ಗಮನಿಸಿ ಈ ಬಂದ್ ಬಗ್ಗೆ ಏನು ತಿಳಿದು ಅದು ಬಂದ್ ಎಷ್ಟು ತಿಳ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್, ನೀವೇನು ಹೇಳ್ತೀರಾ? ಈಗ ಕಾಲೇಜಿಗೆ ಹೋಗ್ತಿರ್ತೀರಾ, ನಾಳೆ ಬಸ್ಸೇ ಇಲ್ಲ ಅಂತಂದ್ರೆ ಕಾಲೇಜ್ ಬೇರೆ ರಜೆ ಇಲ್ಲ, ನೀವು ಹೋಗ್ಲೇಬೇಕು, ಆಟೋನೂ ಇರಲ್ಲ, ಟ್ಯಾಕ್ಸಿನೂ ಇರಲ್ಲ, ಏನ್ ಮಾಡ್ತೀರಾ? ಸರಿ ಮೇಡಮ್ ಅವರು, ಇದು ಕ್ಯಾಬ್ಗಳಿರಲ್ಲ, ಬಸ್ ಇರಲ್ಲ, ಆಟೋನೂ ಇರಲ್ಲ, ಆದ್ರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಇವಾಗ ನಾವು ಕಾಲೇಜ್ಗೆ ಹೋಗ್ಲೇಬೇಕು ಅಂದ್ರೆ ನಾವು ಹೇಗಾದ್ರು ಹೋಗ್ಲೇಬೇಕು. ಇದು ಸ್ವಂತ ವೆಹಿಕಲ್ ಇಲ್ಲ ಅಂದ್ರೆ ಬಸ್ಸೇ ಬೇಕು. ಆದ್ರೆ ಬಸ್ ಇದು ಸಂಚಾರ ಇಲ್ಲ ಅಂದ್ರೆ ಬಂದ್ ಒಂದೊಂದಕ್ಕೂ ಬಂದ್ ಮಾಡಿದ್ರೆ ನಾವ್ ಹೆಂಗ್ ಓಡಾಡೋದು? ಒಟ್ಟಾರೆಯಾಗಿ ಹೇಳೋದೇನಂತಂದ್ರೆ ಸಾರ್ವಜನಿಕರ ಅಭಿಪ್ರಾಯ ಏನಂದ್ರೆ ಬಸ್ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಆಗ್ಲೇಬಾರ್ದು ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಕನ್ನಡ ಪರ ಸಂಘಟನೆಗಳು BMTC ಇರ್ಬೋದು, KSRTC ಅವರ MD ಅವರಿಗೆ ಮನವಿ ಮಾಡ್ತಾ ಇದ್ದಾರೆ. KSRTCಗಳನ್ನ ನಾಳೆ ಒಂದಿನ ಸ್ಟಾಪ್ ಮಾಡಿಸಿ, BMTC ಬಸ್ಗಳನ್ನ ನಾಳೆ ಒಂದಿನ ಸ್ಟಾಪ್ ಮಾಡಿಸಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ದಿವ್ಯಜ್ಯೋತಿ. ಓಕೆ, ಥ್ಯಾಂಕ್ ಯು ಅರುಣಾ ನಿಮ್ಮೆಲ್ಲ ಮಾಹಿತಿಗೆ.